ಅಲ್ವೇ ಯಾ ಒನ್ಲಿ ಫಾರ್ 5 ಸೆಕೆಂಡ್ಸ್. ಅದು ಪಕ್ಡಿ ಬಸ್. ನಾವು ಗಂಟೆ ಹೊಡೆದ ತಕ್ಷಣ ಏನಾಗುತ್ತೆ, ಡಣ್ ಅಂತ ಎಂಬ ಬರುತ್ತೆ. ಅದು ವಾಕ್ಯವಾಗಿ ಶಬ್ದ, ವಾಕ್ಯವಾಗಿನ ಶಬ್ದ ಏನು, ಹಣ್ಣು ಹೋಗು ನಪ್ಪ ಗಂಟೆ ಹೊಡೆದು. ಹೋಗಿ ನೋಡಿ ಚರ್ಚಲ್ಲಿ ಗಂಟೆ ಹೊಡಿತಾರೆ. ಏನೋ ಇದೇ ಥರದ ಸಿಮಿಲರ್ ಆಚರಣೆಗಳಿದೆ. ಇನ್ನೊಬ್ಬರು ಹೋಗ್ತಾರೆ ಹಾಗೆ ಯಾವುದೋ ಒಂದು ಎಚ್ಚರಿಕೆಯ ಗಂಟೆ ಇದೆ. ಆ ಎಚ್ಚರಿಕೆಯ ಗಂಟೆ ಏನು, ನಮ್ಮ ಪ್ರಜೆಯನ್ನು ಯಾರು ಮಾಡೋ ಸಮಯ, ನನ್ನರಿಗೆ ನಾನು ಹೋಗುವ ಸಮಯ. ಕಾಯಿದೆ ಅಹಂಕಾರ ನೋಡಿ, ನಿನ್ನಲ್ಲಿರುವ ಅಸ್ಥಿರತೆಯನ್ನು ನೋಡಿ, ನಿಮ್ಮಲ್ಲಿರುವ ಭಯಗಳನ್ನು ನೋಡಿರಿ, ಅನಿಶ್ಚಿತತೆಯನ್ನು ನೋಡಿರಿ. ಯಾವ ಮನುಷ್ಯನಿಗೆ ಧೈರ್ಯ ಇರ್ತದೆ ಅವನು ನುಗ್ಗುತ್ತಾನೆ. ಅರ್ಥ ಆಯ್ತಾ? ಯಾವ ಮನುಷ್ಯನಿಗೆ ಧೈರ್ಯ ಇರಲ್ವೋ ಅವನು ಗೊತ್ತಿರ್ತಾರೆ. ನೋಡಿ ತುಂಬಾ ಜನ ಹುಡುಗರು ನಾನು ನೋಡ್ತೀನಿ, ಯಾಕಪ್ಪ ಅಷ್ಟನ್ನೇ ಕೂತಿದ್ಯಾ ಅಂದ್ರೆ, ಅಯ್ಯೋ ಸಮಾಜ ಸರಿ ಇಲ್ಲ, ರಾಜಕೀಯದವ್ರು ಸರಿ ಇಲ್ಲ, ಪೊಲೀಸ್ ಸರಿ ಇಲ್ಲ, ಅವರು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಪಾಲಿಟಿಕ್ಸ್ ಕರಪ್ಷನ್ನು, ನೀನೇನು ಮಾಡ್ತಾ ಇದ್ದೆ ನಾನು ಸುಳ್ಳೆ ಹೊಡಿತಾ ಇದ್ದೆ ಅಷ್ಟೇ. ಧೈರ್ಯದ ಕೊರತೆ ಹುಡುಗರುಗಳು ಈಗಿನ ಈಗ ದುರಂತ ಏನಂದ್ರೆ ಮುಂದೆ ಹೋಗೋದು. ಸಂಸಾರದಲ್ಲಿ ಸಿಕ್ಕಾಕೊಂಡಿರೋ ಕೇಳಿ, ಹೆಂಗಿದ್ಯಪ್ಪ ಸಂಸಾರ ಅಂದ್ರೆ, ಸಂಸಾರದಲ್ಲಿ ಮುಳುಗೋಗಿದ್ದೀನಿ ಅಂತ. ಕುವೆಂಪು ಹೇಳ್ತಾರೆ, ಸಂಸಾರವನ್ನು ಕಲ್ಲು ಹಾಕೊಂಡು ಬಿಡಬಾರ್ದು, ಮುಳುಗೋಗ್ತೀರ. ಬೆಂಡ ಬೆಂಡ್ ಅಂದ್ರೆ ಬೆಂಡ್ ಗೊತ್ತಾ, ಹಳ್ಳಿಯವ್ರಿಗೆ ಗೊತ್ತು, ಬೊಂಡೆ ಬೆಂಡು ಏನಾದ್ರು. ಮದುವೆ ಆದರೆ ಮುಳುಗೋದೆ ನಂಗೆ ಮಾತಾಡ್ತಾರೆ, ಮದುವೆ ಆಗೋರ್ಗೆ ಮದುವೆ ಆಗಬೇಕು ಅಂತ ಇರ್ತಾರೆ. ಆದ್ಮೇಲೆ ಅಯ್ಯೋ ಕಲ್ಲು ಹಾಕೊಂಡು ಮುಳುಗೋದಪ್ಪ ನಾನು ಅಂದ್ರೆ ಮೇಲೆ ಬರೋದೇ ಇಲ್ಲ. ಇದು ರಾಂಗ್. ಬುದ್ಧ, ಬಸವಣ್ಣ, ಗಾಂಧೀಜಿ, ಕುವೆಂಪು, ನಾಲ್ಕು ಕಾಲಘಟ್ಟಗಳನ್ನು ನೋಡ್ತೀವಿ. ಬುದ್ಧ, ಬಸವ, ಗಾಂಧಿ, ಕುವೆಂಪು. ಕುವೆಂಪು ಅವರು ನಮ್ಮ ಕರ್ನಾಟಕದ ಬಸವಣ್ಣನ ನಂತರ ಕರ್ನಾಟಕ ನೋಡಿದ ಆಂತರಿಕ ಪ್ರಜ್ಞೆಯನ್ನೇ ಹೆಚ್ಚಿಸಿ ಆ ಒಂದು ಸಮಾಜದಲ್ಲಿರುವ ಅಸಮಾನತೆಗಳನ್ನು ಹೊಡೆದು ಹಾಕುವ ಒಂದು ಪ್ರಜ್ಞೆಯನ್ನು ಹೆಚ್ಚಿಸುವ ಕೆಲಸ ಮಾಡಿದವರು ಕುವೆಂಪು. ಅರ್ಥ ಆಯ್ತು? ಓ ನನ್ನ ಚೇತನ, ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿದ್ದು ಓ ಅನಂತವಾಗಿ. ಏನು ನಮ್ಮಲ್ಲಿ ಮನೆ ಕಟ್ಬಿಟ್ಟು ಮುಗಿದಾಯ್ತಪ್ಪ, ಆ ಮನೆ ಕಟ್ಟ ಹೌದಾಯ್ತು, ಫಿನಿಶ್, ನನ್ನ ಲೈಫ್ ಮುಗಿದೋಯ್ತು, ಏನು ಮುಗ್ದೋಗಿದ್ದ. ಪ್ರಜ್ಞೆ ಅಂದ್ರೆ ಏನ್ರಿ, ನಮ್ಮ ಪ್ರಜ್ಞೆ ಅಂದ್ರೆ ಏನು, ಆಂತರಿಕವಾಗಿ ಒಂದು ಪ್ರಜ್ಞೆ ಅಂತ ಇರುತ್ತೆ, ಸಾಮಾಜಿಕ ಪ್ರಜ್ಞೆ. ಅರ್ಥ ಆಯ್ತು? ಸಾಮಾಜಿಕ ಪ್ರಜ್ಞೆ ಅಂದ್ರೆ ಎಲ್ಲೆಂದ್ರಲ್ಲಿ ನಿಲ್ಲಿಸಬಾರ್ದು. ಮನ್ ಮೇಲೆ ಹೋದ್ರೆ ಸಾಮಾಜಿಕ ಪ್ರಜ್ಞೆನ ಅದು ತಪ್ಪು ತಾನೆ, ಒನ್ ವೇಲ್ ಹೋಗೋದು ಅದು ಸಾಮಾಜಿಕ ಪ್ರಜ್ಞೆ, ಅವರು ಒನ್ ವೇಲ್ ಹೋಗಲ್ಲ, ಅದು ಪ್ರಜ್ಞೆ. ಅರ್ಥ ಆಯ್ತಾ? ಎಲ್ಲೆಂದ್ರಲ್ಲಿ ಕಸ ಹಾಕ್ಬಿಡೋದು ಅದು ಸಾಮಾಜಿಕ ಪ್ರಜ್ಞೆನ, ಅದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದು ಸಾಮಾಜಿಕ ಪ್ರಜ್ಞೆ ಬೆಳೆಸ್ಕೊಳ್ಳಿ. ಈ ಪ್ರಜ್ಞೆಗೆ ಮನೆ ಕಟ್ಟಕ್ಕಾಗುತ್ತೆ ಅಂತಾರೆ ಕುವೆಂಪು. ಆಂತರಿಕವಾಗಿ ಈ ಆಧ್ಯಾತ್ಮಿಕವಾಗಿ ನಾವು ಬೆಳೆಸ್ಕೊಳ್ಳೋ ಒಂದು ಪ್ರಜ್ಞೆಗೆ ಮನೆ ಕಟ್ಟಕ್ಕಾಗುತ್ತೆ. ಅನಿಕೇತನ ಅಂದರೆ ಯು ಕಾಂಟ್ ಬಿಲ್ಡ್ ಎ ಹೌಸ್. ಅನಂತ 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 ಇನ್ಫಿನಿಟ್. ಅರ್ಥ ಆಯ್ತು? ನಮ್ಮ ಶಕ್ತಿಯೂ ಕೂಡ ಅದೇ. ನಾನೇನು ಆರ್ಡಿನರಿ ಹೌಸ್ ಬಂದು, ನಾನೇನು ರಿಟೈರ್ಡ್, ನಾನೇನು ರಿಟೈರ್ಡ್ ಪೊಲೀಸ್ ಆಫೀಸರ್ ಕೃಷ್ಣಪ್ಪನವ್ರು ಹೇಳ್ಬೋದಿತ್ತು, ನಾನೇನು. ಆದರೆ ನಮಗೆಲ್ಲ ಅವಕಾಶಗಳು ಬಂದವು, ನಮಗೆ ನಮಗೆ 15-16 ವರ್ಷ ಇರೋದಂದ್ರೆ ಧ್ಯಾನ ಸಿಕ್ಬಿಡ್ತು ನನಗೆ ಯಾವುದೋ ಜನ್ಮದ. ಅದು ನಾನು ಬೆಳೆದಿರೋ ಜಾತಿ ಕೂಡ ಧ್ಯಾನ ಮಾಡೋ ಜಾತಿ ಅಲ್ಲ, ನಾನು ಇವರು ಒಕ್ಕರಿದ್ರ ಜಾತಿ. ಯಾವ ವೇದ, ಯಾವ ಹಿಂದೆ ಮಂಡ್ಯ ಗೊತ್ತಿರ್ತಲ್ಲ, ಯಾವ ಹಿನ್ನೆಲೆ ಕೂಡ ಇಲ್ಲ. ಆದರೆ ಇವತ್ತು ವೇದ ಘೋಷ ಮಾಡ್ತದೆ ನನಗೆ ಅಂತ ನಾನು ಅದನ್ನು ವೇದನ ಅರ್ಥ ಮಾಡ್ಕೊಂಡಿದ್ದೆ. ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಬಸವಣ್ಣವ್ರು ಹೇಳ್ತಾರೆ, ಯಾವ ದೇವರು ತನ್ನ ತಾನರಿದು ತಾನಾರೆಂದು ತಿಳಿದುಡೆ ತಾನೇ ದೇವನೋಡ ಉಡಲು ಸಂಗಮ ದೇವ. ನನ್ನ ಕೃಷ್ಣಪ್ಪನವ್ರು ಹೇಳಿದ್ರು, ಖುಷಿ ಮಾಡಿದ್ದೀನಿ,
ಇನ್ನೊಂದು ಝೀರೋ ಟು ಹೀರೋ ಪುಸ್ತಕ, ಎರಡೂ ಇದೆ. ಇನ್ನೊಂದು ಖಾಲಿ ಕಪ್ಪು. ಇದರಲ್ಲೆಲ್ಲ ನಂದು ಒಂಥರ ಆತ್ಮಚರಿತ್ರೆಗಳು ಸಿಗುತ್ತೆ ನಿಮಗೆ. ಅದರಲ್ಲಿ ಈ ಬಸವಣ್ಣವ್ರು ಈಗ ಹೇಳಿದ್ದು ಅದು ಕೂಡ ಇದೆ. ಏನಂಗಂದ್ರೆ ಯಾವ ಮೂರ್ತಿ ಮಾಡಿದ್ರೇನು, ಬಂಡೆನ ಮೂರ್ತಿ ಮಾಡಿದ್ರೇನು, ಮರದ ಮೂರ್ತಿ ಮಾಡಿದ್ರೇನು, ಅರ್ಥ ಎಲ್ಲಿ ಉಡುತ್ತಿದ್ಯ ನೀನು? ಅಲ್ಲೋಗ್ತೀಯ, ಇಲ್ಲೋಗ್ತೀಯ, ಅಲ್ಲೋ ಎಲ್ಲೂ ಸಿಗ್ತಾ ಇಲ್ಲ ಶಾಂತಿ ನಿನಗೆ. ಅಲ್ಲೋಗ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ಯ ಅಂತ ಯೋಚನೆ ಮಾಡ್ತಿರ್ತೀಯ? ಅರ್ಥ ಆಯ್ತಾ? ಹೊಸ ಚಪ್ಪಲಿ ತಗೊಳ್ಳಿ, ಚಪ್ಪಲಿ ಕಾಯೋ ಸ್ಟ್ಯಾಂಡ್ ಅವ್ರು ಬಂದಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ 6 ಗಂಟೆಗೆ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ, ದೇವರು ಮೂರ್ತಿ ನೋಡ್ಲಿಕ್ಕೆ ಒಳಗೋಗ್ತೀರಾ ಅಂತ ಇಟ್ಕೊಳ್ಳಿ, ದೇವರಾಣೆ ದೇವ್ರು ಕಾಣಿಸಲ್ಲ ನಿಮಗೆ. ಅವ ಅಲ್ಲಿ ಬಿಟ್ಟಿರ್ತಿರಲ್ಲ ಚಪ್ಪಲಿ, ಇರುತ್ತೋ ಇರ್ಬೋ, ಇರುತ್ತೋ ಇರ್ಬೋ, ಇರುತ್ತೋ ಇರೋ ಓಡೋದು. ಇದು ನಮ್ಮ ಪ್ರಜ್ಞೆ, ನಮ್ಮ ಕೈನ ಇಲ್ಲಿ ಇಟ್ಕೊಂಡು ಹೇಳಿ ಇರಲ್ಲ. ಹಳೇ ಚಪ್ಪಲಿ ಹೋಗಿಬಿಡ ಅನಿಷ್ಠ ಹೋಯ್ತು ಅಂತ, ಹಳೇ ಚಪ್ಪಲಿ ಹೋದ್ರೆ ಹೋಯ್ತು. ಆದ್ರಿಂದ ದಯವಿಟ್ಟು ಹೊಸ ಚಿಂತನೆ ಇದೆ. ಇಲ್ಲಿನ ಯಾವ್ಯಾರು ಪೂಜೆ ಮಾಡೋದು ನಿಲ್ಲಿಸ್ಬಿಡಿ ಅಂತ ಇನ್ನೊಂದು ನಾನು ಹೇಳಕ್ ಬಂದಿಲ್ಲ. ಇದು ನಿಮ್ಮ ಸ್ವಂತ ಸ್ವಂತ ನಂಬಿಕೆಗಳನ್ನ ನೀವು ಕಂಟಿನ್ಯೂ ಮಾಡಿ. ಪೂಜೆ ಯಾಕೆ ಮಾಡ್ತಿದ್ದೀರ ಅನ್ನೋದು ತಿಳ್ಕೊಂಡು ಮಾಡಿ. ನಾನು ಭಗವಂತ ಬೇರೆ ಬೇರೆ ಪೂಜೆ ಮಾಡ್ತಾ ಇದ್ದೀವಿ, ಆದರೆ ಕೊನೆಗೆ ಒಂದಾಗಬೇಕು. ಓಕೆ, ಈ ಅದ್ವೈತ ಸಿದ್ಧಾಂತ ವಿಶಿಷ್ಟಾದ್ವೈತ ಏಕೆ ಅಂದರೆ, ಈ ನಾನು ಭಗವಂತ ಬೇರೆ ಅನ್ನೋದೊಂದು ಸಿದ್ಧಾಂತ ಇದೆಯಲ್ಲ, ಅದು ನಾನು ನನಗೆ ಅಷ್ಟು ಇದಾಗ. ನಾನು ಭಗವಂತ ಒಂದೇ, ನಾನು ಭಗವಂತ ಬೇರೆ ಆಗೋದಾದರೆ ಆ ಭಗವಂತನ ಪ್ರಜ್ಞೆಯನ್ನು ಪ್ರತಿ ಕ್ಷಣ ಎಚ್ಚರಿಕೆಯಿಂದ ನಡೆಯುವುದೇ ಧ್ಯಾನ. ದಯವಿಟ್ಟು ಅದೇ ಧ್ಯಾನ. ಪತ್ರಿಜಿಯವರು ಎಷ್ಟು ಸಿಂಪಲ್ ಮಾಡಿ ನಮ್ಮನ್ನು ತಯಾರು ಮಾಡಿದ್ದಾರೆ ಅಂದರೆ, ಈಗೇನ್ ಪತ್ರಿಜಿಯವ್ರು ಸಿಕ್ಕಾಗ ನನಗೆ ಒಂದು 37-38 ವರ್ಷ, ಎಲ್ಲರ ಹತ್ರ ಟ್ರೈನಿಂಗ್ ಆಗಿತ್ತು. ಸತ್ಯಸಾಯಿ ಅವ್ರ ಒಡನಾಟ ಇತ್ತು 5 ವರ್ಷ, ಸುಖಬೋಧಾನಂದವ್ರ ಒಡನಾಟ ಇತ್ತು, ಓಶೋರು ನೋಡಿದ್ದೆ ನಾನು ಇದೆಲ್ಲ. ಏಕೆಂದ್ರೆ ಹೇಳ್ತಾ ಇದ್ದೀನಿ, ರಾಮಕೃಷ್ಣ ಆಶ್ರಮದಲ್ಲಿ ಪುರುಷೋತ್ಮಾನಂದಿ ಹರ್ಷಾನಂದಿ ಅವರ ಒಡನಾಟಗಳ ಜೊತೆ ಪತ್ರಿಜಿಯವರಲ್ಲಿ ನಾನು ನೋಡಿದ್ದು ಒಂದು ಒಳ್ಳೆಯ ಏನಂದ್ರೆ, ನಿಮ್ಮ ಬದುಕು